ಸರ್ಕಾರಿ ಆಸ್ತಿಯನ್ನ ಕಾಪಾಡೋದು, ಸರ್ಕಾರಕ್ಕೆ ಸೂಕ್ತ ತೆರಿಗೆ ಪಾವತಿಯಾಗುವಂತೆ ನೋಡಿಕೊಳ್ಳೋದು ಜನಪ್ರತಿನಿಧಿಯಾದವನ ಆದ್ಯ ಕರ್ತವ್ಯ. ಆದರೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸದಸ್ಯರೊಬ್ಬರು ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಬೇರೆಯವರಿಗೆ ಮಾರಾಟ ಮಾಡಿ ಹಣ ಗಳಿಸಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲ, ಕೋರ್ಟ್ಗೂ ತಪ್ಪು ಮಾಹಿತಿ ನೀಡಿದ್ದಾನೆ ಅಂತ ಹೇಳಲಾಗ್ತಿದೆ. ಇದು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಊರುಗಡೂರು ವ್ಯಾಪ್ತಿಯ ಸರ್ವೆ ನಂಬರ್ 105 ಭೂಮಿ. ಈ ಭೂಮಿಯಲ್ಲಿ ತಲೆ ಎತ್ತುತ್ತಿರುವ ಮನೆ, ಮನೆ ನಿರ್ಮಾಣಕ್ಕೆ ಆಗಿರುವ ಫೌಂಡೇಶನ್ ಎಲ್ಲವೂ ಅಕ್ರಮವಾಗಿ ನಡೆಯುತ್ತಿದೆ. ಅಂದ ಹಾಗೆ ಈ ಭೂಮಿಯು ದಾಖಲೆಯಲ್ಲಿ ಸರ್ಕಾರಿ ಜಾಗ ಎಂದು ಇದೆ. ದಾಖಲೆಗಳಲ್ಲಿ ಸರ್ಕಾರಿ ಜಾಗ ಅಂತ ಇದ್ರೂ ಸಹ ಇದನ್ನು ತನ್ನ ಭೂಮಿ ಎಂದು ಇದೇ ಊರುಗಡೂರು ವಾರ್ಡ್ 35 ಮಹಾನಗರ ಪಾಲಿಕೆ ಸದಸ್ಯ ಅಬ್ದುಲ್ ರೆಹಮಾನ್ ಅವರು 4 ಮಂದಿಗೆ 1 ಎಕರೆ 20 ಗುಂಟೆ ಜಾಗವನ್ನ ಮಾರಿಬಿಟ್ಟಿದ್ದಾನೆ. ಇನ್ನು ಈತನ ಈ ಅಕ್ರಮ ಕೆಲಸಕ್ಕೆ ಅಬ್ದುಲ್ ಜಬ್ಬಾರ್ ಮತ್ತು ಮುನಾವರ್ ಪಾಷಾ ಸಾಥ್ ನೀಡಿದ್ದಾರೆ ಎನ್ನಲಾಗುತ್ತಿದೆ. ವಿಪರ್ಯಾಸ ಅಂದ್ರೆ 2014 ಈ ಇಬ್ಬರು ತಮ್ಮ ಹೆಸರಿಗೆ ಭೂಮಿ ಪಡೆದುಕೊಳ್ಳಲು ಅಬ್ದುಲ್ ರೆಹಮಾನ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದರು. ನಂತರ ಅದ್ಯಾಗೂ ರಾಜಿ ಸಂಧಾನವಾಗಿದೆ. ಈಗ ಈ ಇಬ್ಬರು ಕೂಡ ಪಾಲಿಕೆ ಸದಸ್ಯ ನಡೆಸುತ್ತಿರುವ ಅಕ್ರಮಕ್ಕೆ ಸಾಥ್ ನೀಡುತ್ತಿದ್ದಾರಂತೆ. ಇನ್ನು ಇವರು ನಡೆಸುತ್ತಿರುವ ಅಕ್ರಮದ ವಿರುದ್ಧ ಸ್ಥಳೀಯರಾದ ಸೈಯದ್ ಅಸರ್ ಪಾಷಾ ಅವರು ಶಿವಮೊಗ್ಗ ಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ. ಇದು ಜಾಗ ನಮ್ಮ ತಂದೆಯವರೆಲ್ಲ ಮಾಡ್ತಿದ್ರು, ನಾವು ಹಂಗೆ ಬಿಟ್ಟಿದ್ವಿ, ನಾವು ಬೆಂಗಳೂರು ಹೋಗ್ಬಿಟ್ಟಿದ್ದೀವಿ. ಅದ್ರ ಬಗ್ಗೆನಲ್ಲಿ ನಾವೇನು ಸ್ವಲ್ಪ ಕ್ರಮ ತಗೊಂಡಿಲ್ಲ, ಗೌರ್ಮೆಂಟ್ ಪಡ ಮಾಡಿಕೊಂಡ್ರು. ಎಷ್ಟು ಜಲ್ಲಿ ಇವರು 3 ಸೇರಿಕೊಂಡು ಬೋಕಸ್ ಡಾಕ್ಯುಮೆಂಟ್ ಮಾಡಿಕೊಂಡು ಈ ಥರ ಸೈಟ್ಗಳು ಮಾಡಿ ಮಾರಕ್ಕೆ ಬಂದರು. ನಾವು ನಿಲ್ಲಿಸಿದ್ದೀವಿ ಅಬ್ದುಲ್ ರೆಹಮಾನ್ ಅಂತ ಅವರು, ಇನ್ನೂ ಇಬ್ಬರು ಅವ್ರವರೇ ಪಾಲ್ಟಿ ಮಾಡಿಕೊಂಡು ಫೋರ್ಜರಿ ಮಾಡಿಕೊಂಡು ಕೋರ್ಟ್ಗೆ ಚೀಟಿಂಗ್ ಮಾಡಿಬಿಟ್ಟು ನಾನು ಸಿವಿಲ್ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೀನಿ, ಇವರು ಫೋರ್ಜರಿ ಮಾಡಿದ್ದಾರೆ ಅಂತ. ಅಂದ ಹಾಗೆ ಊರುಗಡೂರು ಗ್ರಾಮ ಸಂಪೂರ್ಣ ಇನಾಮು ಭೂಮಿಯಾಗಿದೆ. ಕೇಸ್ ದಾಖಲು ಮಾಡಿದ ಸೈಯದ್ ಅನ್ಸಾರ್ ಪಾಷಾ ಅವರ ಅಜ್ಜ ಸರ್ವೆ ನಂಬರ್ 105 ಈ ಹಿಂದೆ ಇದೇ ಭೂಮಿಯಲ್ಲಿ ಉಳುಮೆ ಮಾಡುತ್ತಿದ್ದರು. ಸೈಯದ್ ಅನ್ಸಾರ್ ಪಾಷಾ ಅವರ ತಂದೆ ತೀರಿ ಹೋದ ಬಳಿಕ ಅನ್ಸಾರ್ ಅವರು ಬೆಂಗಳೂರಿನಲ್ಲಿ ನೆಲೆಸಲು ಪ್ರಾರಂಭಿಸುತ್ತಾರೆ. ಈ ವೇಳೆ ಸರ್ವೆ ನಂಬರ್ 105 ಭೂಮಿ ಖಾಲಿ ಉಳಿದ ಕಾರಣ ಇದನ್ನ ಸರ್ಕಾರಿ ಭೂಮಿ ಎಂದು ದಾಖಲೆಯಲ್ಲಿ ನಮೂದಿತವಾಗಿರುತ್ತದೆ. ಇನ್ನು ಈ ಭೂಮಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಈ ಮೂವರು ಪ್ಲಾನ್ ಮಾಡಿದ್ದಾರೆ. ಇವರಿಗೆ ಸಹಾಯ ಮಾಡಿದ ಅಧಿಕಾರಿಗಳನ್ನ ಈಗಾಗಲೇ ಅಮಾನತ್ತು ಮಾಡಲಾಗಿದ್ದು ಕೋರ್ಟ್ ಅಕ್ರಮದ ಕುರಿತು ತನಿಖೆ ನಡೆಸಲು ಶಿವಮೊಗ್ಗ ಪೊಲೀಸರಿಗೆ ಆದೇಶ ನೀಡಿದೆ ಎನ್ನುತ್ತಾರೆ ಅನ್ಸಾರ್ ಪರ ವಕೀಲ ರೇವಣ್ಣ. ಸರ್ಕಾರ ಅಂತ ಇರತಕ್ಕಂಥ ರೆಕಾರ್ಡ್ ಅನ್ನ ಇವರು 35 ವಾರ್ಡ್ನ ಕೌನ್ಸಿಲರು ಅಬ್ದುಲ್ ರೆಹಮಾನ್ ಅಂತೇಳಿ ಅವರು ಏನೋ ಅಗ್ರಿಮೆಂಟ್ ಬರ್ಕೊಟ್ಟಿದ್ದಾರೆ ಅಂಥೇಳಿ ಅಬ್ದುಲ್ ಜಬ್ಬಾರ್ ಮತ್ತು ಮೌನಾ ಅವ್ರ ಪಾಷಾ ಅನ್ನೋರು ಸಿವಿಲ್ ದಾವನ್ನು ಹಾಕ್ಕೊಡ್ತಾರೆ. ಆ ದಾವದಲ್ಲಿ ಅವರೇ 3 ರಾಜಿ ಮಾಡಿಕೊಂಡು ರಾಜಿಪತ್ರ ಸಲ್ಲಿಸಿ ಅದ್ರ ಪ್ರಕಾರ ಡಿಗ್ರಿ ತಗೊಳ್ತಾರೆ. ಸರ್ಕಾರಿ ಪಡೆದಲ್ಲಿ ಇರ್ತಕ್ಕಂಥ ಜಮೀನನ್ನು ಬೇರೆ ಪ್ರೈವೇಟ್ ಪಾರ್ಟಿಗಳ ಹೆಸರಿಗೆ ಖಾತೆ ಬದಲಾವಣೆ ಮಾಡಿರೋದು ಕಾನೂನು ಬಾಹಿರ, ತಪ್ಪೆಸಗಿದ್ದಾರೆ, ಅವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕು. ಒಟ್ಟಿನಲ್ಲಿ ಪುಕ್ಸಟೆ ಭೂಮಿಯನ್ನ ಕಬಳಿಸಿ ಹಣ ಗಳಿಸಲು ಈ ಮೂವರು ಮುಂದಾಗಿದ್ದಾರೆ. ಇವರ ಅಕ್ರಮದ ತನಿಖೆ ಈಗ ಪೊಲೀಸ್ ಇಲಾಖೆ ಕೈಯಲ್ಲಿ ಇದ್ದು ಆದಷ್ಟು ಬೇಗ ತನಿಖೆ ನಡೆಸಿ ಕೋರ್ಟ್ಗೆ ವರದಿ ಸಲ್ಲಿಸಿ ಸರ್ಕಾರಿ ಭೂಮಿಯನ್ನ ಉಳಿಸಬೇಕಿದೆ. ಕ್ಯಾಮೆರಾಮ್ಯಾನ್ ಸಾವಂತ್ ಜೊತೆ ಕಿರಣ್ ಕುಮಾರ್, ಸುದ್ದಿ ಟಿವಿ, ಶಿವಮೊಗ್ಗ.